ಕವಡೆ ರವೀಂದ್ರನಾಥರ್ ಮುಟ್ಟು ಸುಗಮ ಸಂಗೀತ ಗಾಯಕರು ಸಿ ಅಶ್ವಥ್ ಅವ್ರ ಜೊತೆಯಲ್ಲಿ ಕನ್ನಡವೇ ಸತ್ಯ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ಆಡ್ಕೊಬಂದಂಥ ಬಂತು ಪುಟ್ಟ ಬಾಲಕ. ನಾನು ಈ ಸಂಗೀತ ಪಿತಾಮಹ ಮಾತಂಗಿಯವರು, ಅವ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಡೋಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಭವನದಲ್ಲಿ ನಾವು ಈ ಮಾತಂಗಿ ಮತ್ತು ಮಾತಂಗ ಮಹರ್ಷಿಗಳು ಒಂದು ಶೋಷಣೆಗೆ ಒಳಗಾದಂಥ ಜನ ಜಾತಿಯಲ್ಲಿ ಹುಟ್ಟಿದಂಥವರು, ಅವರ ಕಾರ್ಯಕ್ರಮವನ್ನು ರಾಜ್ಯದಂಥ ಪ್ರಸಾರ ಮಾಡಬೇಕು ಅಂತೇಳಿ ನಾವು ಮತ್ತು ಆದಿ ಜಂಬ ವೇದಿಕೆ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಕುರಿತ ಮಾತಾಡಿದಾಗ ಚರ್ಚೆ ಮಾಡಿ ಈ ದಿನ ಒಳ್ಳೆಯ ದಿನ ಎಂದು ತೀರ್ಮಾನಿಸಿ ಇಡೀ ಕರ್ನಾಟಕದಲ್ಲಿ ನಾನಾ ಜಿಲ್ಲೆಗಳಿಂದ ಸುಮಾರು 50-60 ಕಲಾತಂಡಗಳನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ರು. ಹಾಗೆಯೇ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿ ಮಿತ್ರಗಳು, ಎಲ್ಲ ಶಾಸಕರು ಮತ್ತು ಕನ್ನಡ ಮತ್ತು ಸಂಸ್ಕೃತಿಗೆ ನಾವು ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಸಹಿತ ನಮ್ಮ ಅಧ್ಯಕ್ಷ ನಾಗರಾಜ್ ಅವರು ಮಾತಾಡಬೇಕು ಅಂತ ನಾವು ಕೇಳ್ತೀವಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ, ಆದಿಜಾಂಬವ ಜಾಗೃತಿ ವೇದಿಕೆದ ಅಧ್ಯಕ್ಷ. ಅಂದರೆ ಜಿಲ್ಲೆಗಳಲ್ಲಿ ನಾವು ಯುವಕರನ್ನು ಮತ್ತು ಯುವತಿಯರನ್ನು ಜಾಗೃತಿ ಮೂಡಿಸುವಂಥ ಕಾರ್ಯಗಳಲ್ಲಿ ನಾವು ತೊಡಸ್ಕೊಂಡಿದ್ವಿ. ನಮ್ಮದೇ ಆದಂಥ ಬಿಸ್ನೆಸ್ಗಳು, ನಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲೂ ಸಹ ಬಿಡು ಮಾಡಿಕೊಂಡು ಜನಾಂಗದ ಒಂದು ಚೂರು ಸೇವೆ ಮಾಡಬೇಕು ಅನ್ನೋ ಮನೋಭಾವದಿಂದ ಇವತ್ತು ಭಾವರೂಪಕ ಪ್ರತಿಷ್ಠಾನ ಟ್ರಸ್ಟ್ ಇವತ್ತು ಮಾತಂಗ ಗೀತೋತ್ಸವ ಮಾಡಬೇಕು ಅಂತ ಏನು ನಮ್ಮ ಬಳಿ ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಸೊ ಈಗ ಕಷ್ಟಪಟ್ಟು 6 ಜನ ಶಾಸಕರು ಇವತ್ತು ರಾಜ್ಯದಲ್ಲಿ, ಅಂದರೆ ನಿಮ್ಗೆ ಗೊತ್ತಿದೆ ಇವತ್ತು ನಮ್ಮ ಜನಾಂಗ ಒಂದು ಶಾಸಕರಾಗಿ ಆಯ್ಕೆ ಆಗೋದು ಎಷ್ಟು ಕಷ್ಟ ಇದೆ ಅಂತಂದರೆ, ಸೊ ಅಂಥ ಸಂದರ್ಭದಲ್ಲಿ 6 ಜನ ಆಯ್ಕೆಯಾಗಿ ಬಂದಿದ್ದಾರೆ. ಸೊ ಅಂಥವ್ರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಮುಖಾಂತರ ಮತ್ತು ಈಗ ಹೊಸದಾಗಿ IAS IPS KAS ಮಾಡಿರ್ತಕ್ಕಂಥ ಈ ಪ್ರತಿಭೆಗಳನ್ನು ಕರೆಸಿ ಅವ್ರಿಗೂ ಒಂದು ಸನ್ಮಾನ ಮಾಡುವಂಥ ಮುಖಾಂತರ, ಮತ್ತು ಕೆಲವು ನಮ್ಮಲ್ಲೇ 40-50 ವರ್ಷಗಳಿಂದ ದುಡಿದಂಥ ಹೋರಾಟಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಇವನ್ನೆಲ್ಲ ಒಟ್ಟಾರೆ ಒಂದು ವೇದಿಕೆಗೆ ಕರ್ಕೊಬಂದು ಒಂದು ಮಾತಂಗದ ಒಂದು ಆದಿಜಾಂಬೂರ ಕುಲದ ಒಂದು ಹಬ್ಬವನ್ನು ಮಾಡಬೇಕು ಅಂತೇಳಿ ನಾವು ಒಂದು ತೀರ್ಮಾನ ತೊಗೊಂಡಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಎಲ್ಲ ಹೋರಾಟಗಾರರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಜಿಲ್ಲೆಗಳಿಂದ ನೀವೇ ನೋಡಿದ್ದೀರಿ ಭಾಳಷ್ಟು ಮಂದಿ ಇವತ್ತು ಭಾಳ ಅವರ ರಕ್ತಗತವಾಗಿ ಈ ಸಂಗೀತವನ್ನು ಇದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಇವತ್ತು ಈ ಅಂಬೇಡ್ಕರ್ ಭವನದ ಸಾಕ್ಷಿ. ಇವತ್ತು ಮಾತಂಗ ಋಷಿಗಳು ಹಂಪಿಯಲ್ಲಿ ಇವತ್ತು ಸರಿಗಮ ಪದವನ್ನು ಕಂಡಿಡಿದಂಥ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂಥ ಪುಣ್ಯಾತ್ಮ ಮಾತಂಗ ಮಹರ್ಷಿಯ ಕುಟುಂಬದವರು ಕುಲದವರಾದಂಥ ನಾವುಗಳು ಇವತ್ತು ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಆ ಪುಣ್ಯಾತ್ಮನ ಪ್ರೇರಣೆ, ಹಾಗೂ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಆದಿಜಾಂಬವ ಸಮುದಾಯ ಇವತ್ತು ನೂತನ ಶಾಸಕರಿಗೆ ಮತ್ತು IAS IPS ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದೇ ಪ್ರಕಾರ ಇಡೀ ನನ್ನ ಜನಾಂಗ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದ 6 ಕೋಟಿ ಕನ್ನಡಿಗರು, 6.5 ಕೋಟಿ ಕನ್ನಡಿಗರು ನಿಮ್ಮ TV ವಾಹಿನಿಯ ಮುಖಾಂತರ ಅದನ್ನು ನೋಡಿ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಆಶೀರ್ವದಿಸಿ ನೋಡಿ ಸಲ್ಲಿಸಿ ನಮ್ಮ ಹಾರೈಸ್ತಾರೆ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ನಾನು ನಮ್ಮ ನಮಸ್ಕಾರಗಳನ್ನು ಮಾಡ್ತೀನಿ.